ಕೆಂಬೂತ ನೋಡಲು ತಟ್ಟನೆ ಕಾಗೆಯಂತೆ ಕಂಡರೂ ಕಾಗೆ ಜಾತಿಗೆ ಸೇರಿದ ಪಕ್ಷಿಗಳಲ್ಲ. ಇವು ಕೋಗಿಲೆ ಜಾತಿಗೆ ಸೇರಿದ ಪಕ್ಷಿ, ಆದರೆ ಕೋಗಿಲೆಗಳಿಗಿಂತ ದೊಡ್ಡದಾಗಿರುತ್ತವೆ. ಕೋಗಿಲೆಗಳಂತೆ ಪರಾವಲಂಬಿಗಳಲ್ಲ, ಕೋಗಿಲೆಗಳಂತೆ ಬೇರೆ ಹಕ್ಕಿಗಳ ಗೂಡಿನಲ್ಲಿ ಮೊಟ್ಟೆ ಇಡುವುದಿಲ್ಲ. ಕೆಂಬೂತದ ತಲೆ, ಬೆನ್ನು, ಎದೆ, ಹೊಟ್ಟೆ ಭಾಗಗಳೆಲ್ಲ ನೀಲಿ ಮಿಶ್ರಿತ ಹೊಳೆವ ಕಪ್ಪು ಬಣ್ಣದಾಗಿರುತ್ತವೆ. ಕಣ್ಣುಗಳು ಕೆಂಪದಾಗಿರುತ್ತವೆ. ರೆಕ್ಕೆ ಮತ್ತು ಭುಜದ ಭಾಗಗಳು ತಾಮ್ರದಂತೆ ಕೆಂಗಂದು. ಮರಿಗಳ ದೇಹ ಒಂದು ಕಪ್ಪು ಬಣ್ಣದಾಗಿದ್ದು ನೆತ್ತಿಯ ಮೇಲೆ ಚುಕ್ಕಿಗಳಿರುತ್ತವೆ ಮತ್ತು ಬಾಲದ ಅಡಿಯಲ್ಲಿ ಬಿಳಿ ಅಥವಾ ಬೂದಿ ಬಣ್ಣದ ಅಡ್ಡಗೆರೆಗಳಿರುತ್ತವೆ. ಇವಕ್ಕೆ ವಿಶಾಲ ರೆಕ್ಕೆಗಳಿದ್ದರೂ ಹಾರಲು ಹೆಚ್ಚು ಇಷ್ಟಪಡುವುದಿಲ್ಲ. ಅಪಾಯದ ಸೂಚನೆ ದೊರೆಯುತ್ತಿದ್ದಂತೆ ತಕ್ಷಣ ನಿಧಾನಗತಿಯಲ್ಲಿ ಹಾರಿಬಿಡುತ್ತದೆ. ಮಿಕ್ಕ ಸಮಯದಲ್ಲಿ ಘನಗಾಂಭೀರ್ಯತೆಯಿಂದ ನಡೆದುಕೊಂಡು ಹೋಗುವುದು ಇದಕ್ಕೆ ಪ್ರಿಯವಾಗುತ್ತದೆ. ನಡುವಿಕೆಯ ಮಧ್ಯೆ ಆಗಾಗ ಕುಪ್ಪಳಿಸಿಕೊಂಡು ಹೋಗುತ್ತವೆ. ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಕಾಣುವ ಕೆಂಬೂತ ನೋಡಲು ಒಂದೇ ರೀತಿ ಕಾಣುತ್ತವೆ, ಆದರೆ ದಕ್ಷಿಣ ಭಾರತದ ಕೆಂಬೂತ ಆಕಾರದಲ್ಲಿ ಚಿಕ್ಕವು. ಇವುಗಳು ಹೆಚ್ಚು ಒಂಟಿಯಾಗಿಯೇ ಕಾಣುತ್ತವೆ. ಇವು ತುಂಬ ಸಂಕೋಚ ಸ್ವಭಾವದ ಪಕ್ಷಿ. ಕೆಂಬೂತಗಳು ಮನುಷ್ಯನಿಗೆ ಉಪದ್ರವ ಪಕ್ಷಿಗಳಲ್ಲ, ಆದರೆ ಇವು ಸಣ್ಣ ಪಕ್ಷಿಗಳ ಪಾಲಿಗಂತೂ ಉಪದ್ರವ ಪಕ್ಷಿಗಳೇ ಆಗಿವೆ. ಸಣ್ಣ ಪಕ್ಷಿಗಳ ಗೂಡುಗಳೇನಾದರೂ ಇವುಗಳ ಕಣ್ಣಿಗೆ ಬಿದ್ದರೆ ಮುಗಿಯಿತು ಆ ಗೂಡಿನ ಕತೆ. ಗೂಡನ್ನು ಚೆಲ್ಲಪಿಲ್ಲಿಯಾಗಿ ಮಾಡಿ ಮೊಟ್ಟೆಗಳನ್ನು ತಿಂದು ಹಾಕುತ್ತವೆ. ಹೆಣ್ಣು ಗಂಡಿನ ನಡುವೆ ಗಾತ್ರದ ವ್ಯತ್ಯಾಸವಷ್ಟೇ ಇದೆ. ಗಂಡಿಗಿಂತ ಹೆಣ್ಣು ಕೆಂಬೂತ ಸ್ವಲ್ಪ ದೊಡ್ಡದಾಗಿರುತ್ತದೆ. ಎತ್ತರದ ಮರಗಳಲ್ಲಿ ಬಿದಿರಿನ ಕಡ್ಡಿ, ಮರದ ಎಲೆ ಹಾಗೂ ಇತರ ಮರದ ಕಡ್ಡಿಗಳನ್ನು ಬಳಸಿಕೊಂಡು ಒರಟೊರಟಾದ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ. ಕೆಂಬೂತಗಳು ಸಂತಾನಾಭಿವೃದ್ಧಿಯಲ್ಲಿ ಅದರದೇ ಆದ ವೈಚಿತ್ರ್ಯಗಳನ್ನು ಹೊಂದಿವೆ. ಹೆಣ್ಣು ಕೆಂಬೂತಗಳು ಕೆಲವೆಡೆ ಏಕಸಂಗಾತಿಗಳಾಗಿದ್ದರೆ ಇನ್ನು ಕೆಲವೆಡೆ ಹಲವು ಗಂಡು ಹಕ್ಕಿಗಳು ಒಂದೇ ಹೆಣ್ಣು ಕೆಂಬೂತದೊಡನೆ ಜೀವಾವಧಿ ಸಂಬಂಧ ಹೊಂದಿರುತ್ತವೆ. ಹೆಣ್ಣು ಕೆಂಬೂತಗಳು ಸಂತಾನ ಪಾಲನೆಯಲ್ಲಿ ಅನಾಸಕ್ತಿ ತೋರಿದರೆ ಗಂಡು ಕೆಂಬೂತಗಳು ಸಂತಾನ ಪಾಲನೆಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತವೆ. ದಕ್ಷಿಣ ಭಾರತದ ಕೆಂಬೂತಗಳು ಸಾಮಾನ್ಯವಾಗಿ ಮುಂಗಾರು ಮಳೆಗಾಲದ ನಂತರ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಸಂತಾನಾಭಿವೃದ್ಧಿಯಲ್ಲಿ ತೊಡಗುತ್ತವೆ. ಸಂಗಾತಿಗಳು ಒಂದನೊಂದು ಅರಸಿ ಓಡುವುದು, ಗಂಡು ಹಕ್ಕಿ ಆಹಾರವನ್ನು ಉಡುಗೊರೆಯಾಗಿ ಕೊಡುವುದು, ಹೀಗೆ ರಾಸಕ್ರೀಡೆಯನ್ನು ಆಡುವುದರಿಂದ ಪ್ರಾರಂಭವಾಗುತ್ತದೆ. ಹೆಣ್ಣು ಹಕ್ಕಿ ತನ್ನ ಬಾಲವನ್ನು ತಗ್ಗಿಸಿ ರೆಕ್ಕೆಗಳನ್ನು ಕೆಳಗಿಳಿಸುವುದರ ಮೂಲಕ ತನ್ನ ಒಪ್ಪಿಗೆಯನ್ನು ಸೂಚಿಸುತ್ತದೆ. 3-8 ದಿನಗಳಲ್ಲಿ ಗಂಡು ಹಕ್ಕಿ ಆಳದ ಬಟ್ಟಲಿನಂಥ ಗೂಡನ್ನು ದಟ್ಟವಾಗಿ ಹಬ್ಬಿರುವ ಬಳ್ಳಿಗಳಲ್ಲಿ, ಬಿದಿರು ಪೊದೆಗಳಲ್ಲಿ ಅಥವಾ ಈಚಲು ಮರದ ಮೇಲೆ ಕಟ್ಟುತ್ತವೆ. ನಂತರ ಹೆಣ್ಣು ಹಕ್ಕಿ ಬೆಳ್ಳನೆಯ ಮಂದ ಹಳದಿ ಬಣ್ಣದ 3-5 ಮೊಟ್ಟೆಗಳನ್ನು ಇಡುತ್ತವೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಿತ್ರ ಏನು ಗೊತ್ತಾ? ಪ್ರಕೃತಿಯಲ್ಲಿ ಮರಿಗಳ ಪಾಲನೆ ಪೋಷಣೆಯಲ್ಲಿ ತಾಯಿಯ ಪ್ರಧಾನ ಪಾತ್ರವಾದರೆ ಈ ಕೆಂಬೂತ ಎಂಬ ಪಕ್ಷಿಯಲ್ಲಿ ಇದಕ್ಕೆ ತದ್ವಿರುದ್ಧ ಪಾತ್ರ. ಈ ಹೆಣ್ಣು ಮತ್ತು ಗಂಡು ಹಕ್ಕಿಗಳೆರಡು ಗೂಡು ಕಟ್ಟಿ ಮೊಟ್ಟೆ ಮರಿಗಳ ಪಾಲನೆಯಲ್ಲಿ ತೊಡಗುತ್ತವೆ. ಆದರೂ ಗಂಡು ಹಕ್ಕಿಯ ಪ್ರಧಾನ ಪೋಷಣಾ ಜವಾಬ್ದಾರಿಯನ್ನು ವಹಿಸುತ್ತವೆ. 15-16 ದಿನಗಳಲ್ಲಿ ಕಾವಿಟ್ಟ ಮೊಟ್ಟೆಗಳು ಮರಿಯಾಗಿ ನಂತರ 18-22 ದಿನಗಳಲ್ಲಿ ಮರಿಗಳು ಹಾರಲು ಸಿದ್ಧವಾಗುತ್ತವೆ. ಇನ್ನು ಕೆಂಬೂತಗಳು ಮಿಶ್ರಹಾರಿ ಪಕ್ಷಿಗಳಾಗಿವೆ. ಹುಳ ಉಪ್ಪಟ್ಟಿ, ಪಕ್ಷಿಗಳ ಮೊಟ್ಟೆ, ಮರಿಗಳು ಹಾಗೂ ಸಣ್ಣ ಗಾತ್ರದ ಹಾವು ಮತ್ತು ಹಲ್ಲಿಯನ್ನು ಸಹ ಇವು ತಿನ್ನುತ್ತವೆ. ಈ ಕೆಂಬೂತಗಳು ಭಾರತವಷ್ಟೇ ಅಲ್ಲದೆ ಏಷ್ಯಾ ಖಂಡದ ಬಹುತೇಕ ಭಾಗಗಳಲ್ಲಿಯೂ ಕಾಣಸಿಗುತ್ತದೆ. ಶ್ರೀಲಂಕಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ್, ಮಾಲ್ಡೀವ್ಸ್ ಮತ್ತು ಬರ್ಮಾಗಳಲ್ಲಿಯೂ ಕಾಣಸಿಗುತ್ತವೆ. ಭಾರತದ ಉಪಖಂಡದಲ್ಲಿ 4 ಬಗೆಯ ಕೆಂಬೂತ ಕಂಡುಬಂದರೆ ಉಪಖಂಡದ ಹೊರಗಡೆ ಇನ್ನೊಂದು ಪ್ರಭೇದ ಕೆಂಬೂತ ಕಾಣಸಿಗುತ್ತದೆ. ಅಂಡಮಾನಿನಲ್ಲಿ ಮಾಸಲು ಕಂದು ಬಣ್ಣದ ದೇಹವುಳ್ಳ ಕೆಂಗಂದು ಬಣ್ಣದ ರೆಕ್ಕೆಯ ಕೆಂಬೂತ ಕಂಡುಬಂದರೆ ಶ್ರೀಲಂಕಾದಲ್ಲಿ ಹಸಿರು ಕೊಕ್ಕಿನ ಕೆಂಬೂತ ಕಂಡುಬರುತ್ತದೆ. ಸಾಮಾನ್ಯವಾಗಿ ಎಲ್ಲೋ ಕಡೆಯಲ್ಲೂ ದೊಡ್ಡ ಜಾತಿಯ ಕೆಂಬೂತ ಕಂಡುಬರುತ್ತಿತ್ತು. ಇದರಲ್ಲಿ ಉಪಪ್ರಭೇದವನ್ನು ಪತ್ತೆ ಮಾಡಲಾಗಿದ್ದು ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಂಬೂತವನ್ನು ದಕ್ಷಿಣದ ಕೆಂಬೂತ ಎಂದು ಗುರುತಿಸಲಾಗಿದೆ. ಕೆಂಬೂತಕ್ಕೆ ರತ್ನ ಪಕ್ಷಿ, ಭಾರದ್ವಾಜ್ ಪಕ್ಷಿ ಎಂದು ಕೂಡ ಕರೆಯುತ್ತಾರೆ. ಭಾರದ್ವಾಜ ಹಕ್ಕಿ ಎಂದು ಕರೆಸಿಕೊಳ್ಳುವ ಕೆಂಬೂತಗಳು ಸಂಜೀವಿನಿ ಗಿಡ ಮೂಲಿಕೆಯ ಮೂಲಬಲ್ಲದು ಎಂಬ ಮೂಢನಂಬಿಕೆಯಿಂದ ಈ ಹಿಂದೆ ಜನರು ಸತ್ತವರನ್ನು ಸಂಜೀವಿನಿ ಮೂಲಕ ಬದುಕಿಸಿಕೊಳ್ಳಬಹುದೆಂಬ ಮೂಢನಂಬಿಕೆಯಿಂದ ಕೆಂಬೂತಗಳ ಗೂಡುಗಳಿಗೆ ಬೆಂಕಿ ಇಡುತ್ತಿದ್ದರು. ತಮ್ಮ ಮರಿಗಳನ್ನು ಬದುಕಿಸಿಕೊಳ್ಳಲು ಕೆಂಬೂತಗಳು ಸಂಜೀವಿನಿ ಮೂಲಿಕೆ ತರುವುದೆಂದು ತಂದಾಗ ನಂತರ ತಾವು ಮೂಲಿಕೆಯನ್ನು ಆ ಪಕ್ಷಿಯಿಂದ ಕಸಿದು ತಮ್ಮವರನ್ನು ಬದುಕಿಸಿಕೊಳ್ಳಬಹುದೆಂಬ ಅಜ್ಞಾನ ಕೆಂಬೂತಗಳ ಸಂತತಿಗೆ ದುರ್ಗತಿ ತಂದೊಡ್ಡಿತ್ತು.
ಇನ್ನು ಕೆಂಬೂತಗಳು ಕಣ್ಣಿಗೆ ಕಾಣಿಸಿದರೆ ಶುಭ ಸಂಕೇತವೆಂದು ಇದೊಂದು ಅದೃಷ್ಟದ ಪಕ್ಷಿ ಎಂಬ ನಂಬಿಕೆ ಸಹ ಮನುಷ್ಯರಲ್ಲಿದೆ. ಗೆಳೆಯರೆ, ಇದು ಕೆಂಬೂತ ಪಕ್ಷಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.